ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಅರುಣ ಮಸಾಲ. ಅಜ್ಜಿ ಏನ್ ತಿಂತಾ ಇದ್ದೀರಾ? ಇದು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಇಂದ ಮಾಡಿದ್ದು, ತುಂಬಾ ಒಳ್ಳೇದು. ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಅರುಣ ಮಸಾಲ ಇವರ ಸಹಭಾಗಿತ್ವದೊಂದಿಗೆ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಕರಾವಳಿಯಲ್ಲಿ ಜನರು ಜಾಸ್ತಿಯಾಗಿ ಮೀನಿನ ಖಾದ್ಯವನ್ನು ತಯಾರಿಸ್ತಾರೆ, ಆದರೆ ಪ್ರತಿಯೊಂದು ಮೀನು ಮಾಡುವ ವಿಧಾನ ಕೂಡ ಬೇರೆ ಬೇರೆ ಆಗಿರುತ್ತೆ. ಹಾಗೆ ಪ್ರತಿಯೊಂದು ಮೀನಿಗೆ ಮಸಾಲೆ ಕೂಡ ಬೇರೆ ಆಗಿರುತ್ತೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀಮತಿ ಲವೀನಾ ಅವರು ಯಾವ ಮೀನಿನ ಖಾದ್ಯವನ್ನು ಹೇಳಿಕೊಡ್ತಾರೆ ಹೇಳಿ ಅವರನ್ನು ಕೇಳೋಣ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಹಾಂ, ನೀವಿವತ್ತು ಮೀನಿನ ಒಂದು ಹೊಸ ಡಿಶ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ರಿ. ಹೌದು. ಸೊ ಯಾವುದು ಆ ಡಿಶ್, ಅಂದರೆ ಯಾವ ಮೀನಿಂದ ಮಾಡ್ತಿದ್ದೀರಿ ನೀವು? ಇದು ಈಗ ತಂದಿದ್ದು ಪಾಂಫ್ರೆಟ್. ಹಾಂ, ಎಲ್ಲ ಮಾರ್ಕೆಟಲ್ಲಿ ಎಲ್ಲ ಸಿಗ್ತದೆ, ಸೊ ಈಸಿಲಿ ಅವೈಲೇಬಲ್. ಹೌದು. ಸೊ ಏನು ಮಾಡ್ತಿದ್ದೀವಿ ಇವತ್ತು? ಸ್ಟಫ್ಡ್ ಫಿಶ್. ಸ್ಟಫ್ಡ್ ಫಿಶ್, ಓಕೆ. ಸೊ ಸ್ಟಾರ್ಟ್ ಮಾಡೋಣ. ಹಾಂ, ಓಕೆ. ಮೊದಲಿಗೆ ಸ್ಟಾರ್ಟ್ ಮಾಡೋದು ಹೇಗೆ? ಯಾ, ಫಸ್ಟ್ ದ ಫಿಶ್. ಓಕೆ. ಫಸ್ಟ್ ನಾವು ಒಳಗೆ ಸ್ಟಫಿಂಗ್ ಮಾಡೋದು ಪ್ರಿಪೇರ್ ಮಾಡೋದು. ಹಾಂ. ಸೊ ಕಡಾಯಿ ಕೊಡಬೇಕಾ? ಹಾಂ. ಆಯಿಲ್ ಸ್ವಲ್ಪ ಆಯಿಲ್. ನಮ್ಮ ಕಿಶನಲ್ಲಿ ನಾವು ಉಪಯೋಗಿಸೋದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಪ್ಯೂರ್ ಹೆಲ್ದಿ ಆ್ಯಂಡ್ ಟೇಸ್ಟಿ. ಸಾಕ? ಇನ್ನು ಸ್ವಲ್ಪ ಇನ್ನ. ಹಾಂ, ಇದು ಸ್ವಲ್ಪ ಹೀಟ್ ಆಗಬೇಕು. ಹೀಟ್ ಆಗಬೇಕು. ಹೀಟ್ ಹಾಕುವಾಗ ಅದಕ್ಕೆ ಆನಿಯನ್ಸ್ ಚಾಪ್ ಮಾಡಿದಂಥ ಆನಿಯನ್ಸ್ ಇದು ಖಾಲಿ ಈ ಫಿಶಿನ ಮಾಡುವಂಥದ್ದ ಅಲ್ಲ, ಯಾವುದು ಫಿಶ್ ಯೂಸ್ ಮಾಡ್ಬೋದಾ ಇದಕ್ಕೆ? ಅಂದರೆ ಫಿಶಲ್ಲಿ ಯಾವ ಫಿಶಲ್ಲಿ ಫಿಶ್ ಬೋನ್ಸ್ ಕಮ್ಮಿ ಇರುತ್ತೆ, ಸೊ ದ್ಯಾಟ್ ಈಸ್ ವೆರಿ ಗುಡ್ ಫಾರ್ ಫಿಶ್ ಬೋನ್ಸ್. ಹೌದು. ಅಂದರೆ ಕೆಲವು ಫಿಶ್ಗೆ ಒಳಗೆ ತುಂಬ ಫಿಶ್ ಬೋನ್ಸ್ ಇರ್ತದಲ್ಲ, ಸೊ ಸಿನ್ಸ್ ಸ್ಟಫಿಂಗ್ ಇರ್ತದೆ, ಯು ಕೆನಾಟ್ ಈಸಿಲಿ ಗೆಟ್ ಟು ದ ಸ್ಟಫಿಂಗ್, ದ್ಯಾಟ್ ಈಸ್ ದ ರೀಸನ್. ಸೊ ಇದರಲ್ಲಿ ಬೋನ್ಸ್ ಇದು ಆ್ಯಂಡ್ ಏಂಜಲ್ ಫಿಶ್ ಆ್ಯಂಡ್ ಮ್ಯಾಕ್ರಲ್. ಮ್ಯಾಕ್ರಲ್ ಮೀನ್ಸ್ ಬಾಂಗ್ಡಾ. ಬಂಗುಡೆ. ಬಂಗುಡೆ. ಹಾಂ, ವಾಟ್ ಎವರ್. ಸೊ ಇದು ಲೈಟ್ ಬ್ರೌನ್ ಆಗಬೇಕಾ? ನೋ ನೋ, ನಾಟ್ ಲೈಟ್ ಬ್ರೌನ್, ಸ್ವಲ್ಪ ಜಸ್ಟ್ ಯುನೋ ದಟ್ ರಾನೆಸ್ ಹೋಗುವ ತನಕ. ಅದಕ್ಕೆ ಮತ್ತೆ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು 1 teaspoon ಅಷ್ಟು. 1 teaspoon. ಯಸ್. ಅದು ಹಾಕಿದ ನಂತರ ಸಹ ನಾಟ್ ಟು ಫ್ರೈ ಟು ಮಚ್, ಜಸ್ಟ್ ಅದೆಲ್ಲ ರಾನೆಸ್ ಹೋಗುವಷ್ಟೇ. ಓಕೆ. ದೆನ್ ವಿ ಆ್ಯಡ್ ಗ್ರೀನ್ ಚಿಲ್ಲಿ. ಖಾರ ಜಾಸ್ತಿ ಇದ್ದರೆ ಜಾಸ್ತಿ ಹಾಕೋ. ಹಾಂ, ಯಾರಿಗೆ ಖಾರ ಜಾಸ್ತಿ ಬೇಕು ಜಾಸ್ತಿ ಅಮೌಂಟ್ ಇನ್ಕ್ರೀಸ್ ಮಾಡಿದರೆ ಆಯಿತು. ಆ್ಯಂಡ್ ಆ್ಯಸ್ ಯು ಫ್ರೈ ಆ್ಯಡ್ ಲಿಟಲ್ ಸಾಲ್ಟ್. ನಾನೀಗ ಸಾಲ್ಟ್ ಕಡಿಮೆ ಹಾಕಿದ್ದೇನೆ, ಬಿಕಾಸ್ ಈ ಫಿಶ್ಗೆ ಆಲ್ರೆಡಿ ಮ್ಯಾರಿನೇಟ್ ಮಾಡಿದ್ದೇನೆ. ಸೊ ಸಾಲ್ಟ್ ಅಲ್ಲಿ ಫಾರ್ ಸಾಲ್ಟ್. ಯಾ. ಆ್ಯಂಡ್ ಇದು ಫಿಶ್ ಸ್ಟಫಿಂಗಿಗೆ ಯು ಹ್ಯಾವ್ ಟು ಕಟ್ ಇಟ್ ಇನ್ ಅ ಸ್ಪೆಷಲ್ ವೇ. ಓಕೆ. ಇದು ಒಳಗೆ ಹೀಗೆ ಕ್ಲೀನ್ ಮಾಡಿ ಒಳಗಿದೆಲ್ಲ ತೆಗೆದು ಇದು ಸೈಡ್ಸ್ ಯು ಹ್ಯಾವ್ ಟು ಸ್ಲಿಟ್ ಇಟ್ ಓಪನ್ ಲೈಕ್ ದಿಸ್, ಬೋತ್ ದ ಸೈಡ್. ಆ ಸೈಡ್, ಈ ಸೈಡ್, ಎರಡು ಕಡೆ. ಯಾ, ಸೊ ದಟ್ ಯು ಕ್ಯಾನ್ ಸ್ಟಫ್ ದ ಸ್ಟಫಿಂಗ್. ಇದಕ್ಕೆ ಸ್ವಲ್ಪ ಫಿಶ್ ಫ್ರೈ ಮಸಾಲ. ಫಿಶ್ ಫ್ರೈ ಮಸಾಲ ಯು ಹ್ಯಾವ್ ಟು ಆ್ಯಡ್. ಸೊ ಅರುಣ ಮಸಾಲ ಅವ್ರದ್ದು ಫಿಶ್ ಫ್ರೈ ಮಸಾಲ, ಫ್ರೈ ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್. ಸಾಕ? ಹಾಕ್ಲಾ? ಹಾಕಿ ಹಾಕಿ. ಈ ಸ್ವಲ್ಪ ಜಾಸ್ತಿ ಹಾಕ್ಬೇಕಂತಲ್ಲ. ಹಾಂ, ಓಕೆ. ಏನಕ್ಕ? ಯಾ. ಆ್ಯಂಡ್ ಅ ಲಿಟಲ್ ಲೆಮನ್ ಜ್ಯೂಸ್. ಲೆಮನ್ ಜ್ಯೂಸ್, ಓಕೆ. ದಿಸ್ ಇಸ್ ಅ ಲೆಮನ್ ಎಕ್ಸ್ಟ್ರಾಕ್ಟ್. ಜಸ್ಟ್ ಒನ್ ಟ್ಯಾಂಗಿ ಟೇಸ್ಟ್ ಬರ. ಯಾ, ಇಟ್ ಹ್ಯಾಸ್ ಟು ಮ್ಯಾಚ್ ವಿತ್ ದ ಸ್ಪೈಸಿನೆಸ್. ಓಕೆ, ದಟ್ಸ್ ಇಟ್. ಆಫ್ ಮಾಡಲಾ? ಆಯ್ತಾ? ಯಾ. ಓಕೆ. ಇದು ಕೂಲ್ ಆಗಬೇಕಲ್ಲ ಇವಾಗಲೇ ಸ್ಟಫ್ ಮಾಡೋದ? ಸ್ವಲ್ಪ ಕೂಲ್ ಆಗಬೇಕು, ಬಿಕಾಸ್ ಯು ಹ್ಯಾವ್ ಟು ಸ್ಟಫ್ ಇಟ್ ವಿತ್ ಯುವರ್ ಹ್ಯಾಂಡ್ಸ್. ಮತ್ತೆ ಈಗ ಇದರದು ಔಟರ್ ಕೋಟಿಂಗಿಗೆ ಮಸಾಲ, ಸೊ ವಿ ಯೂಸ್ ದ ಸೇಮ್ ಫಿಶ್ ಫ್ರೈ ಮಸಾಲ. ಓಕೆ. ಸೊ ಕ್ಯಾನ್ ಯು ಪಾಸ್ ಮೀ ದ ಬೌಲ್? ಬೌಲಿಗೆ ಫಿಶ್ ಫ್ರೈ ಮಸಾಲ. ಸ್ವರ್ಣ ಮಸಾಲ ಫಿಶ್ ಫ್ರೈ ಮಸಾಲ ತುಂಬ ಹಾಕ್ಬೇಕಲ್ಲ? ಹಾಂ, ಹಾಕಿ. ಹಾಂ, ಓಕೆ. ಓಕೆ.
ಇದಕ್ಕೆ ಸಾಲ್ಟ್ ಸ್ವಲ್ಪ ಕಮ್ಮಿ ಹಾಕಬೇಕು, ಯಾಕೆಂದರೆ ಆ ಮಸಾಲದಲ್ಲಿ ಆಲ್ರೆಡಿ ಸಾಲ್ಟ್ ಕಂಟೆಂಟ್ ಇರ್ತದೆ. ಓಕೆ, ಸೊ ಐ ಆ್ಯಡ್ ಲಿಟಲ್, ನಾಟ್ ಮಚ್. ಓಕೆ, ಹಾಫ್ ಟೀ ಸ್ಪೂನ್. ಯಾ, ಹಾಫ್ ಟೀ ಸ್ಪೂನ್ ಆ್ಯಂಡ್ ಲಿಟಲ್ ಲೆಮನ್ ಜ್ಯೂಸ್ ಫಾರ್ ದಿಸ್ ಆಲ್ಸೋ ಆ್ಯಂಡ್ ಲಿಟಲ್ ವಾಟರ್. ಅದು ಫಿಶ್ ಫ್ರೈ ಮಸಾಲ ಕೊಡ್ತೀರಾ? ಓಕೆ, ಸೊ ಇದು ಕನ್ಸಿಸ್ಟೆನ್ಸಿ ಸ್ವಲ್ಪ ಜಾಸ್ತಿ ಜಾಸ್ತಿ. ಸೊ ಅರುಣ ಮಸಾಲ ಅದು ಖಾಲಿ ಚಿಲ್ಲಿ ಪೌಡರ್ ಅಲ್ಲ, ಟರ್ಮರಿಕ್ ಪೌಡರ್ ಅಲ್ಲ, ಫಿಶ್ ಫ್ರೈ ಮಸಾಲ ಕೂಡ ಇದೆ, ಕಬಾಬ್ ಮಸಾಲ ಏನಿದೆ, ಸೊ ಅದನ್ನು ಯೂಸ್ ಮಾಡಿದ್ರೆ ತುಂಬ ಒಳ್ಳೆ ಟೇಸ್ಟ್. ಸಾಕಾ? ಹಾಂ, ಓಕೆ ಸಾಕಾ? ಯಾ, ಸೊ ಈ ಥರ ಪೇಸ್ಟ್ ಥರ. ಹಾಂ, ಇಷ್ಟು ಬರಬೇಕಲ್ಲ ಮಾಡಬೇಕು. ಈಗ ಇದು ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡಲಿಕ್ಕೆ ರೆಡಿ ಆಗಿದೆ. ಓಕೆ, ಸೊ ಫಸ್ಟ್ ನಾವು ಈ ಸ್ಟಫಿಂಗ್ ಇದರೊಳಗೆ ಸ್ಟಫ್ ಮಾಡಿ. ಫಸ್ಟ್ ಸ್ಟಫ್ ಮಾಡಿ ಈ ಕೆತ್ತಕೊಂಡು. ಸೊ ನೀವು ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ? ಫ್ರೀ ಟೈಮಲ್ಲಿ ಇದೆ ಎಲ್ಲ ಟ್ರೈ ಮಾಡೋದು. ಇದು ನೀವು ಮಾಡಿದ ಇನೋವೇಷನ್ ಅಂದರೆ ನೀವೇ ಒಂದು? ದಿಸ್ ಇಸ್ ಮೈ ಓಕೆ ಓಕೆ ಎಕ್ಸ್ಪೆರಿಮೆಂಟ್. ಎಕ್ಸ್ಪೆರಿಮೆಂಟ್ ಮಾಡಿ. ಸೊ ಫಸ್ಟ್ ಟೈಮ್ ನೀವು ಇದು ಮಾಡಿದಾಗ ಹೇಗಿತ್ತು? ಹಾಂ, ಒಳ್ಳೆಯದಿತ್ತು. ಅದಕ್ಕೆ ದಟ್ ಇಸ್ ವೈ ಐ ಆಮ್ ಡೂಯಿಂಗ್ ಇಟ್ ನೌ. ಅಲ್ಲಲ್ಲ, ಫಸ್ಟ್ ಟೈಮ್ ಅಂದರೆ ಟ್ರೈ, ನೀವು ಟ್ರೈ ಮಾಡಿದಷ್ಟೇ. ಆದರೆ ತಿನ್ನಕ್ಕೆ ಆಗ್ತಿತ್ತಾ? ಹಾಂ, ತಿಂದು ಅಂದರೆ ಕುಕ್ಕಿಂಗ್ ಇದು ಸ್ವಲ್ಪ ನಾಲೆಜ್ ಇದ್ದರೆ ಸಾಕು. ಸೊ ಮಸಾಲಾಸ್ ಎಲ್ಲ ಹಾಕಿ ದೆನ್ ಯು ಶುಡ್ ಯೂಸ್ ಯುವರ್ ಬ್ರೈನ್. ಬ್ರೈನ್. ಸೊ ಅಲ್ಲ ಬಟ್ ಮೇನ್ ಥಿಂಗ್ ಇಸ್ ನಿಮಗೆ ಇಂಟ್ರೆಸ್ಟ್ ಇರಬೇಕು ಕುಕ್ಕಿಂಗಲ್ಲಿ. ಸೊ ಯು ಲಿಟ್ರಲಿ ಎಂಜಾಯ್ ಇಟ್. ಸೊ ದಿಸ್ ಬೋತ್ ಸೈಡ್ ಹೀಗೆ ಸ್ಟಫ್ ಮಾಡೋದು. ಸ್ಟಫ್ ಮಾಡಿ ಇದು ಒಳ್ಳೆ ಫುಲ್ ಫಿಶ್ಗೆ ಕವರ್ ಆಗುವ ಹಾಗೆ ಸ್ಪ್ರೆಡ್ ಮಾಡಬೇಕು ಸ್ಟಫಿಂಗ್. ಜಾಸ್ತಿಯಾಗಿ ಪ್ರಿಪೇರ್ ಮಾಡುವಂಥ ಡಿಶ್ ಯಾವುದು? ಜಾಸ್ತಿಯಾಗಿ ಏನಿಲ್ಲ, ವಿ ಈಟ್ ಆಲ್ ಕೈಂಡ್ಸ್ ಆಫ್ ಫುಡ್. ಯಾ, ಬಟ್ ನೀವು ಪ್ರಿಪೇರ್ ಮಾಡುವಂಥ ಫಿಶ್, ಚಿಕನ್, ಎವ್ರಿಥಿಂಗ್ ಎವ್ರಿಥಿಂಗ್ ಆಲ್ ಇನ್ ರೆಗ್ಯುಲರಿಟಿ. ಹಾಂ, ಅಂದರೆ ಯಾವಾಗಲೂ ಫಿಶೇ ತಿನ್ನೋದಲ್ಲ, ಯಾವಾಗಲೂ ಮೀಟೇ ತಿನ್ನೋದಲ್ಲ, ಬಟ್ ಮೀಟ್ ಇಸ್ ಕಮ್ಮಿ ಸ್ವಲ್ಪ, ಫಿಶ್ ಜಾಸ್ತಿ ಯೂಸ್ ಮಾಡೋದು. ಮ್ಯಾಂಗ್ಲೋರಿಯನ್ಸ್ ಅಂದರೆ ಫಿಶ್. ಹೌದು, ಫಿಶ್ ಜಾಸ್ತಿ ಆಗ್ತದೆ. ಮತ್ತು ನಮ್ಮ ಮನೆಯಲ್ಲಿ ನನ್ನ ದೊಡ್ಡ ಮಗಳು ಶೀ ಇಸ್ ಹಾಫ್ ವೆಜ್ ಲೈಕ್. ಓಕೆ ಓಕೆ. ಸೊ ಅವಳು ಜಾಸ್ತಿ ಯೂಸ್ ಮಾಡೋದಿಲ್ಲ. ಶಿ ಡಸಂಟ್ ಈಟ್ ಆಲ್ ದಿಸ್. ಶಿ ಡಸಂಟ್ ಈಟ್ ಫಿಶ್ ಆಲ್ಸೋ? ನೋ, ಫಿಶ್ ಚಿಕನ್. ಶಿ ಚಿಕನಲ್ಲಿ ಮಿನ್ಸ್ ತಗೊಂಡು ಏನಾದರೂ ಡಿಶ್ ಮಾಡಿದರೆ ಹಾಗೆ ಅಷ್ಟೇ, ನಾಟ್ ಅದರ್ವೈಸ್. ಸೊ ನಿಮಗೆ ವಾಪಸ್ ಎರಡೆರಡು ಕೆಲಸ? ಹಾಂ, ಶಿ ಪ್ರಿಫರ್ಸ್ ವೆಜ್ ಫುಡ್. ಸೊ ಅವಳಿಗೋಸ್ಕರ ವೆಜ್ ಒಂದು ಡಿಶ್ ಎವ್ರಿ ಡೇ ತಯಾರು ಮಾಡ್ತೇನೆ. ನಮಗೆ ಫಿಶ್ ಕರಿ ಇದ್ದರೆ ಅವಳಿಗೆ ಒಂದು ವೆಜ್ ಡಿಶ್ ಅಷ್ಟೇ, ನಾಟ್ ಎನಿಥಿಂಗ್ ಎಲ್ಯಾಬರೇಟ್, ಸಿಂಪಲ್ ಅಷ್ಟೇ. ಇದೀಗ ಒಳಗೆ ಸ್ಟಫಿಂಗ್ ಆಯಿತು. ಓಕೆ, ಸೊ ಇದು ಹೀಗೆ ನಾವು ಹೊರಗಡೆ ಇದಕ್ಕೆ ಅಪ್ಲೈ ಮಾಡಿ. ಸೊ ಇದು ಮಾಡಿದ ಕೂಡಲೇ ಇದು ಮಾಡೋಕ್ಕಾಗತ್ತಾ? ಸ್ವಲ್ಪ ತಿಡ್ಬೇಕಾ ಇದು ಎಲ್ಲ ಸ್ಟಫ್ ಎಲ್ಲ ಮಾಡಿದ ನಂತರ? ತುಂಬ ಸ್ವಲ್ಪ ಒಂದು 1 hour ತನಕ ಇಟ್ಟರೆ ಒಳ್ಳೆಯದು. ಓಕೆ, ಇಟ್ ಅಬ್ಸಾರ್ಬ್ಸ್ ಆಲ್ ದ ಟೇಸ್ಟ್. ಓಕೆ, ಬಟ್ ಇಲ್ಲಾಂದ್ರೂ ಮಾಡ್ಬೋದು. ಇಲ್ಲಾದರೂ ಮಾಡ್ಬೋದು, ಅಂದರೆ ಮಸಾಲಾಸ್ ಆರ್ ಗುಡ್ ಯು ನೋ. ಸೊ ಇದು ಒಂದು ಸೈಡ್ ಆಯಿತು. ಓಕೆ, ಸೊ ನಾವು ಐ ವಿಲ್ ಡೂ ದ ಅದರ್ ಸೈಡ್. ಸೊ ಚಂದ ಮಾಡಿ ಕೋಟ್ ಮಾಡಿದರೆ ಫುಲ್ ಫುಲ್ ಫಿಶ್ ಕವರ್. ಯಾ, ಫಿಶ್ ಕವರ್. ಸೊ ಈ ಥರ ಇದು ಒಂದು 5-10 minutes ಹೀಗೆ ಇಡ್ಬೋದು, ಮ್ಯಾರಿನೇಟ್ ಆಗೋಕ್ಕೆ. ಹಾಂ, ಮ್ಯಾರಿನೇಟ್ ಆಗೋಕ್ಕೆ. ಈಗ ನಾವು ಅಂದರೆ ಐ ಹ್ಯಾವ್ ಆಲ್ರೆಡಿ ಮ್ಯಾರಿನೇಟೆಡ್ ವಿತ್ ಸಾಲ್ಟ್. ಹಾಂ, ಸೊ ದ ಸಾಲ್ಟಿನೆಸ್ ಇಸ್ ಆಲ್ರೆಡಿ ದೇರ್. ಓಕೆ, ಸೊ ಈಗ ಆ ಸ್ಟಫಿಂಗ್ ನಾನು ಸ್ವಲ್ಪ ಫ್ರೈ ಮಾಡಿದೆ. ಹಾಂ, ಸೊ ದಟ್ ಯು ಕ್ಯಾನ್ ಫ್ರೈ ಇಟ್ ಸೂನ್. ಸೊ ಇವಾಗ ಸೊ ಇಟ್ ಈಸ್ ಹಾಫ್ ಕುಕ್ಡ್ ಯು ನೋ. ಯಾ, ಹಾಫ್. ಸೊ ದಿಸ್ ಡಸಂಟ್ ನೀಡ್ ಟು ಫ್ರೈ ಅಲಾಟ್. ಓಕೆ, ಇದು ಫಿಶ್ ಪಾಂಫ್ರೆಟ್ ಬೇಗ ಫ್ರೈ ಆಗುತ್ತೆ. ಹಾಂ, ಸೊ ಇವಾಗ ಮಾಡುದ? ಹಾಂ, ಓಕೆ, ಈಗ ಕುಕ್ ಮಾಡುದ, ಫ್ರೈ ಮಾಡುವ. ತುಂಬ ಹೊತ್ತು ಇಟ್ಟರೆ ಒಳ್ಳೆಯದು ಅಂತ ಅಷ್ಟೇ. ಹಾಂ, ಇಟ್ ಅಬ್ಸಾರ್ಬ್ಸ್ ಮೋರ್ ಟೇಸ್ಟ್.
ಆಯಿಲ್ ಆಯಿಲ್ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಓಕೆ ಸಾಕು ಸಾಕು ವಾಮ್ ಆದರೆ ಸಾಕಲ್ಲ ವಾಮ್ ಆದರೆ ಸಾಕು ಅಂದರೆ ಕೆಲವರಿಗೆ ಹೀಗೆ ಇಡುವಾಗ ಅದು ಒಂದು ಫಿಯರ್ ಇರ್ತದೆ ಆಯಿಲ್ ಏನೋ ಸ್ಪ್ರೆಡ್ ಆಗ್ತದೆ ಅಂತ ಸೊ ಯು ಜಸ್ಟ್ ಪ್ಲೇಸ್ ಇಟ್ ಲೈಕ್ ದಿಸ್ ಆ್ಯಂಡ್ ಜಸ್ಟ್ ಲೆಟ್ ಇಟ್ ಫ್ರೈ ಫ್ರೈ ಆಗೋದು ವಾಪಸ್ ಒಂದು ಸೈಡ್ ಫ್ರೈ ಆದ ನಂತರ ಯು ಹ್ಯಾವ್ ಟು ಟರ್ನ್ ಇಟ್ ಆ್ಯಂಡ್ ಫ್ರೈ ದ ಅದರ್ ಸೈಡ್ ಇವಾಗ ಇದನ್ನು ಇನ್ನೊಂದು ಸೈಡ್ ನೆಕ್ಸ್ಟ್ ಯಾ ದ ನೆಕ್ಸ್ಟ್ ಸೈಡ್ ಫ್ರೈ ಆಗಿದೆ ಈ ಥರ ಈ ಡಿಶ್ ಯಾರಿಗೆ ಇಷ್ಟ ಮನೇಲಿ ನನಗೆ ನಿಮಗೆ ಇಷ್ಟ ನೀವು ಮಾಡಿ ನನಗೂ ಇಷ್ಟ ನನ್ನ ಹಸ್ಬೆಂಡಿಗೆ ಇಷ್ಟ ನನ್ನ ಎರಡನೇ ಮಗಳಿಗೆ ಸಹ ತುಂಬ ಇಷ್ಟ ಸೊ ನಿಮ್ಮ ಎರಡನೇ ಮಗಳು ಏನು ಮಾಡ್ತಿರೋದು ಅವಳು ಸೇಂಟ್ ಆಗ್ನೇಸಲ್ಲಿ ನೈನ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಮೊದಲ ಮಗಳು ಅವಳು ಸೇಂಟ್ ಅಲೋಶಿಯಸ್ ಕಾಲೇಜಲ್ಲಿ ಸೆಕೆಂಡ್ ಪಿ ಯು ಸಿ ಮಾಡ್ತಾ ಇದ್ದಾಳೆ ಈ ಫಿಶ್ ಸ್ಟಫ್ ಮಾಡಿ ಹೀಗೆ ಆಯಿಲ್ ಫ್ರೈ ಮಾಡಲೇಬೇಕೆಂದಿಲ್ಲ ಸ್ಟೀಮರ್ ಯೂಸ್ ಮಾಡಿ ಅದಕ್ಕೆ ಬನಾನಾ ಲೀಫಲ್ಲಿ ರ್ಯಾಪ್ ಮಾಡಿ ಅದರೊಳಗೆ ಇಟ್ಟು ಸ್ಟೀಮ್ ಮಾಡ್ಬೋದು ಸ್ಟೀಮ್ ಮಾಡಿ ತುಂಬ ಹೆಲ್ತ್ ಕಾನ್ಷಿಯಸ್ ಇದ್ದವರಿಗೆ ದೋಸ್ ಡೋಂಟ್ ವಾಂಟ್ ಟು ಯೂಸ್ ಆಯಿಲ್ ಅದು ಕೂಡ ಅದು ಸಹ ಒಳ್ಳೇದಾಗ್ತದೆ ಬಟ್ ಸ್ಟೀಮ್ ಮಾಡಲಿಕ್ಕೆ ಮ್ಯಾರಿನೇಷನ್ ಟೈಮ್ ಇನ್ನು ಹೆಚ್ಚು ಬೇಕು ಹೌದು ಮತ್ತೆ ಸ್ಲೋ ಸ್ಟೀಮ್ ಅಲ್ಲಿ ಇಟ್ಟದಷ್ಟು ಮೋರ್ ಟೇಸ್ಟಿಯರ್ ಓಕೆ ಸ್ಟೀಮ್ ಅಲ್ಲಿ ಸ್ಲೋ ಸ್ಟೀಮ್ ಅಲ್ಲಿ ಸೊ ಬೇಗ ಬೇಗ ಅರ್ಜೆಂಟ್ ಅರ್ಜೆಂಟ್ ಇರುವವರೆಲ್ಲ ಹೀಗೆ ಮಾಡಿ ಇದು ಬೇಗ ಆಗ್ತದೆ ಫ್ರೈ ಮಾಡಿ ಇದನ್ನು ಸ್ವಲ್ಪ ಹೀಗೆ ನಾನು ಪ್ರೆಸ್ ಮಾಡ್ತಾ ಇದ್ದೇನೆ ಸೊ ದಟ್ ದ ಹೀಟ್ ಅಬ್ಸಾರ್ಬ್ಸ್ ಒಳಗೆ ತನಕ ಓಕೆ ಸೊ ಮನೇಲಿ ಕುಕ್ಕರಿಂಗ್ ಶೋಸ್ ಎಲ್ಲ ನೋಡ್ತಾ ಇದ್ದೀವಿ ಕುಕ್ಕರಿ ಶೋಸ್ ಎಲ್ಲ ಹಾಂ ತುಂಬ ನೋಡ್ತೇನೆ ಟ್ರೈ ಮಾಡ್ತೀರಾ ಎಲ್ಲ ಟ್ರೈ ಸಹ ಮಾಡ್ತೇನೆ ಕೆಲವು ಒಳ್ಳೆ ಬರ್ತದೆ ಕೆಲವು ಬರುವುದಿಲ್ಲ ಸೊ ಟ್ರೈ ಮಾಡಿ 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 ಲಾಸ್ಟಿಗೆ ಬರುತ್ತೆ ಒಳ್ಳೆ ಬಂದದ್ದು ತಿಂತೇವೆ ಬರದಿದ್ದರೆ ವಿತ್ರೋ ಇಟ್ ಆದರೆ ಅಷ್ಟು ಬ್ಯಾಡ್ ಆಗೋದಿಲ್ಲ ಅಷ್ಟು ಬರುತ್ತೆ ಹಾಂ ಬರುತ್ತೆ ಮತ್ತೆ ಇನ್ ಬಿಟ್ವೀನ್ ಕನ್ಫ್ಯೂಷನ್ ಆದರೆ ಐ ಕಂಟಿನ್ಯೂ ವಿತ್ ಮೈ ಓನ್ ಎಕ್ಸ್ಪೆರಿಮೆಂಟ್ ಸೊ ಅಲ್ಲಿಗೆ ಒಂದು ಹೊಸ ಅಂದರೆ ವೇಸ್ಟ್ ಮಾಡೋದು ಯಾಕೆ ಅದಕ್ಕೆ ಇದೀಗ ಆಲ್ಮೋಸ್ಟ್ ಆಯಿತು ಓಕೆ ಸ್ಲೋ ಮಾಡ್ತೀರಾ ಸ್ಲೋ ಮಾಡ್ತೀರಾ ಸೊ ಇದೀಗ ಒಂದು ಡಿಶ್ಗೆ ಟ್ರಾನ್ಸ್ಫರ್ ಮಾಡುವ ಓಕೆ ಪ್ಲೇಟ್ ಹೀಗೆ ಆಯಿಲ್ ಸ್ವಲ್ಪ ಇದ್ರೆ ಡ್ರೈನ್ ಔಟ್ ಮಾಡಿ ಇದು ಆಫ್ ಮಾಡಲ ಹಾಂ ಆಫ್ ಮಾಡಿ ಇದು ಸ್ವಲ್ಪ ಪ್ರೆಸೆಂಟೇಷನ್ಗೆ ಹಾಂ So this is the stuffed fish. Okay. ರೆಡಿ ಆಗಿದೆ. Thank you so much, Lavina. Thank you. Welcome. ನೋಡಿದ್ರಾ ವೀಕ್ಷಕರೇ ತುಂಬಾ ಚೆನ್ನಾಗಿ ಕಾಣ್ತಿದೆ ಸ್ಟಫ್ಡ್ ಫಿಶ್. ಲವಿನಾ ಅವ್ರು ಬಂದು ಹೇಳಿಕೊಟ್ರು ತುಂಬಾ ಈಸಿ.
ಸೊ ಇದನ್ನು ಮಾಡೋ ವಿಧಾನವನ್ನು ಒಂದ್ಸರಿ ನೋಡ್ಕೊಂಡು ಬನ್ನಿ. ಸ್ಟಫ್ಡ್ ಫಿಶ್ ತಯಾರಿಸುವ ವಿಧಾನ. ಮೊದಲಿಗೆ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿಕೊಂಡು ಈರುಳ್ಳಿ, ಶುಂಠಿ ಪೇಸ್ಟ್, ಹಸಿಮೆಣಸು ಪೇಸ್ಟ್, ಉಪ್ಪು, ಅರುಣ ಫಿಶ್ ಫ್ರೈ ಮಸಾಲ, ನಿಂಬೆ ರಸ ಹಾಕಿ ಹುರಿದು ಹೂರಣ ತಯಾರಿಸಿ ಮೀನಿನ ಒಳಗೆ ತುಂಬಿ. ನಂತರ ಅರುಣ ಫಿಶ್ ಫ್ರೈ ಮಸಾಲಕ್ಕೆ ಚಿಟಿಕಿ ಉಪ್ಪು, ನಿಂಬೆ ರಸ, ನೀರು ಸೇರಿಸಿ ಪೇಸ್ಟ್ ತಯಾರಿಸಿಕೊಂಡು ಮೀನಿನ ಮೇಲೆ ಸವರಿ ಕಾದ ತವಾದ ಮೇಲೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿಕೊಂಡು ಮೀನನ್ನು ಕಾಯಿಸಿಕೊಂಡರೆ ಸ್ಟಫ್ ಫಿಶ್ ಸವಿಯಲು ಬಲು ರುಚಿ. ನೋಡಿದಲ್ಲ ವೀಕ್ಷಕರೆ, ಮಿಸಸ್ ಲವೀನಾ ಅವ್ರು ಬಂದು ಸ್ಟಫ್ ಫಿಶ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ರು. ಇನ್ನೊಂದು ಯಾವ್ದು ಹೊಸ ಡಿಶ್ ಹೇಳ್ಕೊಡ್ತಾರೆ ಅಂತ ನೋಡೋಣ. ಆದ್ರೆ ಅದಕ್ಕೆ ಮುಂಚೆ ಪುಟ್ಟ ವಿರಾಮ. ಜಂಕ್ ಫುಡ್, ವೆಜಿಟೇಬಲ್ಸ್ ಆರ್ ಮೋರ್ ಬೆಟರ್, ಗುಡ್ ಫಾರ್ ಹೆಲ್ತ್. ಕೆಲವರಿಗೆ ವೆಜಿಟೇಬಲ್ಸ್ ಅಂದ್ರೆ ಆಗುದಿಲ್ಲ. ಎವ್ರಿಬಡಿ ವಾಂಟ್ಸ್ ಟು ಈಟ್ ಫಿಶ್ ಮೀಟ್. ಫಿಲ್ಲಿಂಗ್ ಎಲ್ಲ ಮಾಡಿದ್ರೆ ಒಳಗಡೆ ಹೌದು ಟೇಸ್ಟ್ ಯಾವ್ದು ನೋಡಿ, ಟೇಸ್ಟ್ ಮಾಡಿ. ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಹಾಗೂ ಅರುಣ ಮಸಾಲೆ ಇವರ ಸಹಭಾಗಿತ್ವದೊಂದಿಗೆ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಅವಾಗಲೇ ಅಂತೂ ಸೂಪರ್ಬ್ ಆದ ಡಿಶ್ ಹೇಳ್ಕೊಟ್ರು ಲವೀನಾ ಅವರು. ಇವಾಗ ಯಾವ ಸೂಪರ್ಬ್ ಆದಂಥ ಡಿಶ್ ಹೇಳ್ಕೊಡ್ತಾರೆ ಅಂತ ನೋಡೋಣ, ಅವರನ್ನೇ ಕೇಳೋಣ ಆ್ಯಕ್ಚುಲಿ. ಸೊ ಮ್ಯಾಮ್, ಇವಾಗ ಯಾವ ಡಿಶ್ ಹೇಳ್ಕೊಡ್ತಿದ್ದೀರಿ ನೀವು? ಈಗ ನೆಕ್ಸ್ಟ್ ವೆಜಿಟೇರಿಯನ್ ಡಿಶ್, ಮಸಾಲ ಸ್ಟರ್ ಫ್ರೈಡ್ ವೆಜಿಟೇಬಲ್ಸ್. ಮಸಾಲ ಸ್ಟರ್ ಫ್ರೈಡ್ ಫ್ರೈಡ್ ವೆಜಿಟೇಬಲ್ಸ್, ಓಕೆ. ಸೊ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಏನು ಕೊಡಲಿ? ಇದಕ್ಕೆ ಮಿಕ್ಸಿಂಗ್ ಬೌಲ್. ಸೊ ಫುಲ್ ವೆಜಿಟೇಬಲ್ಸ್ ಇದೆ ಇವಾಗ. ಫಿಶ್ ಇದು ಜಸ್ಟ್ ಲೈಕ್ ಸ್ನ್ಯಾಕ್ಸ್. ಹಾಂ, ನಾವು ಬೇರೆ ಎಲ್ಲ ಥಿಂಗ್ಸ್ ಆಯಿಲ್ ಅಲ್ಲಿ ಹೇಗೆ ಫ್ರೈ ಮಾಡಿ ತಿಂತೇವೆ. ಓಕೆ, ಸೊ ಇನ್ಸ್ಟೆಡ್ ಆಫ್ ದ ಜಂಕ್ ಫುಡ್, ಸೊ ವೆಜಿಟೇಬಲ್ಸ್ ಆರ್ ಮೋರ್ ಬೆಟರ್, ಗುಡ್ ಫಾರ್ ಹೆಲ್ತ್. ಸೊ ಅದು ಸರ್ಟನ್ ಅಮೌಂಟ್ ಸ್ಟರ್ ಫ್ರೈ ಮಾಡಿದ್ರೆ ಒಂಥರ ಟೇಸ್ಟ್ ಅಂಡ್ ಕ್ರಂಚಿ ಇರ್ತದೆ, ಬೆಟರ್ ದೆನ್ ಯು ಬಾಯಿಲ್. ಬಾಯಿಲ್ ಆಗುವಾಗ ಸಾಫ್ಟ್ ಆಗಿ ಹೋಗ್ತದೆ ನೋಡಿ. ಸೊ ಜಸ್ಟ್ ಸ್ಟರ್ ಫ್ರೈ ಮಾಡಿ. ಇನ್ನೋವೇಟಿವ್ ಐಡಿಯಾ ಟು ಸ್ಟರ್ ಫ್ರೈ ಅಂಡ್ ಈಟ್ ದ ವೆಜಿಟೇಬಲ್ಸ್. ಓಕೆ, ಸೊ ಸ್ಟಾರ್ಟ್ ಮಾಡಿ. ಟೇಸ್ಟಿ ಆಗುತ್ತೆ. ಓಕೆ, ಸೊ ಇದಕ್ಕೆ ಕೊರಿಯಾಂಡರ್ ಪೌಡರ್ ಬೇಕು, ಸ್ವಲ್ಪ ಕೊರಿಯಾಂಡರ್ ಪೌಡರ್. ಓಕೆ, ಅರುಣ ಮಸಾಲ ಕೊರಿಯಾಂಡರ್ ಪೌಡರ್ ಪೌಡರ್ ತುಂಬ ಹಾಕ್ಲಾ? ಹಾಕಿ ಹಾಕಿ. ಓಕೆ, ಆ್ಯಂಡ್ ಜೀರಾ ಪೌಡರ್. ಜೀರಾ ಪೌಡರ್, ಅರುಣ ಜೀರಾ ಪೌಡರ್, ಸ್ವಲ್ಪ ಚಿಲ್ಲಿ ಪೌಡರ್. ಚಿಲ್ಲಿ ಅರುಣ ಚಿಲ್ಲಿ ಪೌಡರ್ ಎಲ್ಲ ಮಸಾಲ ಹಾಕಿ ಮಾಡುವಂಥದ್ದು. ಇನ್ನು ಸ್ವಲ್ಪ ಹಾಕಿ ಚಿಲ್ಲಿ ಪೌಡರ್, ಸ್ವಲ್ಪ ಜಾಸ್ತಿ ಅಂದರೆ ಸ್ಪೈಸಿಗೆ ಬೇರೆ ಏನಿಲ್ಲ. ಹಾಂ, ಸೊ ಚಿಲ್ಲಿ ಹಾಕೋದಿಲ್ಲ ನಾವು. ಹೌದು, ಸಾಕಾ? ಸೊ ಇದಕ್ಕೆ ಟೀಸ್ಪೂನ್ ಕೊಡ್ತೀವಿ. ಹಾಂ, ಇದಕ್ಕೆ ನಾವು ಸ್ವಲ್ಪ ಲೆಮನ್ ಜ್ಯೂಸ್ ಆ್ಯಡ್ ಮಾಡ್ತೇವೆ. ಲೆಮನ್ ಜ್ಯೂಸ್ ಸ್ವಲ್ಪ ಹೆಚ್ಚಲ್ಲ, ಓಕೆ, ಜಾಸ್ತಿ ಸವರ್ ಹಾಕಬಾರ್ದು. ಇದಕ್ಕೆ ಸ್ವಲ್ಪ ನೀರು. ನೀರು, ಓಕೆ. ಸೊ ಇದು ಕೂಡ ನೀವೇ ಮಾಡಿರೋದಂತ? ಹೌದು. ಸ್ವಲ್ಪ ಸಾಲ್ಟ್. ಸಾಲ್ಟ್ ಅಕಾರ್ಡಿಂಗ್ ಟು ದ ಟೇಸ್ಟ್, ಅಂದರೆ ವೆಜಿಟೇಬಲ್ ಕ್ವಾಂಟಿಟಿ ನೋಡಿ ಎಷ್ಟು ಬೇಕಾಗ್ತದೆ, ಸೊ ನಮಗೆ ಒಂದು ಅಂದಾಜಿ ಇರ್ತದೆ. ಓಕೆ, ಆ ಪ್ರಕಾರ ಸಾಲ್ಟ್ ಹಾಕಿದ್ರೆ. ವೆಜಿಟೇಬಲ್ಸ್ ಇನ್ನ ಹಾಕ್ಬೋದಲ್ಲ, ಬೇರೆ ಬೇರೆ ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಮಾಡ್ಬೋದು. ಯು ಕ್ಯಾನ್ ಯೂಸ್ ಎನಿ ವೆಜಿಟೇಬಲ್ಸ್ ಆಲ್ಸೋ. ಓನ್ಲಿ ಥಿಂಗ್ ಇಸ್ ತುಂಬಾ ಫ್ರೈ ಮಾಡಬಾರ್ದು, ಅದಕ್ಕೆ ಸ್ಟರ್ ಫ್ರೈ ಮಾಡಬೇಕು. ಆದ್ರೆ ಯಾವ್ದು ಸಹ ಬಾಯ್ಲ್ ಮಾಡಿದಂತಲ್ಲ, ಜಸ್ಟ್ ತಂದು ಹೀಗೆ ಸ್ವಲ್ಪ ಬಿಗ್ ಪೀಸಸ್ ಮಾಡಿ ಅದಕ್ಕೆ ಈ ಮಸಾಲ ಮಿಕ್ಸ್ಚರ್ ಮಾಡಿ ಈಗ ಎಲ್ಲ ವೆಜಿಟೇಬಲ್ಸ್ ಇದಕ್ಕೆ ನಾವು ಆ್ಯಡ್ ಮಾಡೋಣ. ಓಕೆ, ಇದು ಮಸಾಲ ಒಳ್ಳೆ ಮಿಕ್ಸ್ ಆಗಿದೆ. ಸೊ ಒನ್ ಬೈ ಒನ್ ವಿ ಆ್ಯಡ್ ಆಲ್ ದ ವೆಜಿಟೇಬಲ್ಸ್. ಕ್ಯಾಬೇಜ್ ಅಲ್ಲ, ಅದು ದಿಸ್ ಇಸ್ ಕ್ಯಾಬೇಜ್. ಹೌದು, ಇದು ನಾರ್ಮಲ್ ವೆಜಿಟೇಬಲ್ಸ್ ಎಲ್ಲ ವೆಜಿಟೇಬಲ್ ಶಾಪಲ್ಲಿ ಸಿಗ್ತದೆ. ದಿಸ್ ಇಸ್ ಕಾಲಿಫ್ಲವರ್. ಕಾಲಿಫ್ಲವರ್ ಇವಾಗ ಕಾಲಿಫ್ಲವರ್ ಹಾಕಬೇಕಾದ್ರೆ ಅದರಲ್ಲಿ ಇದ್ದಿರುತ್ತಲ್ಲ, ಸೊ ಅದನ್ನು ಬಾಯ್ಲ್ ಮಾಡಬೇಕಂತ ಇಲ್ಲ? ಬಾಯ್ಲ್ ಮಾಡಬೇಕಂತಿಲ್ಲ. ವರ್ಮ್ಸ್ ಇದ್ರೆ, ವರ್ಮ್ಸ್ ನಾನಂದರೆ ಹೀಗೆ ಕಟ್ ಮಾಡಿ ಅದನ್ನು ಪಿಕ್ ಮಾಡಿ ಚೆಕ್ ಮಾಡಿ, ಮತ್ತೆ ಆಲ್ಸೋ ಯು ಕ್ಯಾನ್ ಡಿಪ್ ಇಟ್ ಇನ್ ವಾರ್ಮ್ ವಾಟರ್. ಓಕೆ, ಜಸ್ಟ್ ಡಿಪ್ ಮಾಡಿ ಸ್ವಲ್ಪ, ಸೊ ದಟ್ ಎನಿಥಿಂಗ್ ಇಸ್ ದೇರ್ ವಿಸಿಬಲ್ ಆಗ್ತದೆ. ಮತ್ತೆ ಸ್ವಲ್ಪ ಕ್ಯಾರೆಟ್. ರಾಡಿಶ್ ಎಲ್ಲ ಹಾಕ್ಬೋದಲ್ಲ? ಹೌದು, ಎಲ್ಲ ಹಾಕಿ. ಸೊ ಇದೆಲ್ಲ ಹಾಕಿ, ಸೊ
ಸೊ ಇವಾಗ ಕ್ಯೂಕಂಬರ್ ಎಲ್ಲ ಹಾಕೊಳ್ಬೋದಾ? ಇಲ್ಲ, ಕ್ಯೂಕಂಬರ್ ಹಾಕ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಕ್ಯೂಕಂಬರ್ ಇಸ್ ಅದರದ್ದು ನೀರು ಹೊರಗೆ ಬರ್ತದೆ ಆಸ್ ಸೂನ್ ಆಸ್ ಯು ಕಟ್ ಇಟ್. ಮತ್ತೆ ಅದಕ್ಕೆ ಸಾಲ್ಟ್ ಆ್ಯಡ್ ಮಾಡುವಾಗ ಇನ್ನ ನೀರು ವಾಪಸ್ ಬರ್ತದೆ. ಹೌದು. ಸೊ ಮತ್ತೆ ಅದು ತುಂಬಾ ಸಾಗಿ ಆಗ್ತದೆ ಮಸಾಲಾ ಎಲ್ಲ. ಇದರಲ್ಲಿ ಇದು ವೆಜಿಟೇಬಲ್ಸ್ ಯೂಸ್ ಮಾಡುದು ಸ್ವಲ್ಪ ಹಾರ್ಡ್ ಮತ್ತೆ ಡ್ರೈ ಆಗಿ ಇಂಟೀರಿಯರ್ ಲೈಕ್. ಹೌದು, ಪೊಟೇಟೊ ಆಗ್ತದೆ ಅಂಡ್ ಬ್ರಾಕ್ಲಿ, ಆಲ್ ದೋಸ್ ಟೈಪ್ ಆಫ್ ವೆಜಿಟೇಬಲ್ಸ್ ಯು ಕ್ಯಾನ್. ಕ್ಯಾಪ್ಸಿಕಮ್, ಕ್ಯಾಪ್ಸಿಕಮ್ ಎಲ್ಲ. ಆದ್ರೆ ಪೊಟ್ಯಾಟೊ ಹಾಕ್ಬೇಕಾದ್ರೆ ಸ್ವಲ್ಪ ಗಟ್ಟಿ ಇರೋದಿಲ್ವಾ? ಅದು ಅಂದ್ರೆ ಇವಾಗ ನಾವು ಬೇಯಿಸಿದ್ರೆ ಓಕೆ, ಅದು ಸ್ವಲ್ಪ ಸಾಫ್ಟ್. ಪೊಟೇಟೊ ಆಲ್ಸೋ ಸ್ಟರ್ ಫ್ರೈ ಅಲ್ಲಿ ಆಗ್ತದೆ. ಓಕೆ. ಸೊ ಈ ತರ ಮಿಕ್ಸ್ ಮಾಡಿ ಅದು ಮಸಾಲೆ ಫುಲ್ ಆಲ್ ದ ವೆಜಿಟೇಬಲ್ಸಿಗೆ ಒಳ್ಳೆ ಹಿಡಿಬೇಕು. ಸೊ ಇದು ಮಾಡಿ ಸ್ವಲ್ಪ ಹೊತ್ತು ಇಡಬೇಕಂತ ಏನಾದ್ರೆ ಇದೆಯಾ? ಅಂದ್ರೆ ಅವಾಗಲೇ ಈಗ ಅರ್ಜೆಂಟ್ ಇದ್ರೆ ಅವಾಗಲೇ ಮಾಡಿ ಇಟ್ಕೊಳ್ಬೇಕಂತ ಇದೆಯಾ? ಇಲ್ಲ, ಇಟ್ರೆ ಇಟ್ಸ್ ಮೋರ್ ಬೆನಿಫಿಷಿಯಲ್ ಬೇಕಾದ್ರೆ. ಹೌದು, ಇಲ್ಲಾದ್ರೆ ಅವಾಗಲೇ ಮಾಡ್ಕೊಳ್ಬೋದಲ್ಲ. ಇವಾಗ ಇದು ಒಳ್ಳೆ ಮಿಕ್ಸ್ ಆಗಿದೆ. ಈಗ ನಾವು ಆಯಿಲ್ ಸ್ಟರ್ ಫ್ರೈ ಮಾಡಿ ಫಾರ್ ದ ಸ್ಟರ್ ಫ್ರೈ. ನಾವು ಉಪಯೋಗಿಸೋದು ಸನ್ ಪ್ರೀಮಿಯಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಪ್ಯೂರ್ ಹೆಲ್ದಿ ಆ್ಯಂಡ್ ಟೇಸ್ಟಿ. ಹಾಕ್ಲಾ? ಓಕೆ, ಸಾಕು. ಇದನ್ನೆಲ್ಲ ಮಕ್ಕಳಿಗೆ ಕೊಟ್ಟರೆ ತುಂಬ ಒಳ್ಳೆಯ, ಅವ್ರು ತಿನ್ನೋದಿಲ್ಲ ಹೀಗೆ ಸುಮ್ಮನೆ ಕೊಟ್ಟರೆ. ಅಲ್ಲ, ಇನ್ಸ್ಟೆಡ್ ಆಫ್ ಈಟಿಂಗ್ ಚಿಪ್ಸ್ ಕುರ್ಕುರೆ ಅದರ ಬಗ್ಗೆ ಎಲ್ಲ ಇದು ಸ್ವಲ್ಪ ಟೇಸ್ಟ್ ಬಿಕಾಸ್ ಆಫ್ ದ ಮಸಾಲಾ ಮಿಕ್ಸ್ಚರ್ ಸ್ವಲ್ಪ ಚಟ್ಪಟ ಟೇಸ್ಟ್ ಸಹ ಉಂಟು. ಸ್ಪೈಸಿ ಸಾವ ಸಾಲ್ಟ್ ಎಲ್ಲ ಇದೆ. ಇದೀವಾಗ ಮಾಡಿ ಅವಾಗಲೇ ತಿನ್ಬೇಕಂತ ಇದೆಯಲ್ಲ, ಸ್ವಲ್ಪ ತಿಟ್ಟು ತಿನ್ಬೋದಾ? ಅಂದರೆ ಸ್ವಲ್ಪ ದಿವಸ ಇಲ್ಲ, ಇದು ಅಂದ್ರೆ ಮಾಡಿ ಫ್ರೆಶ್ ತಿನ್ಬೇಕು ಬಿಕಾಸ್ ಆ ಕ್ರಂಚಿನೆಸ್ ಎಲ್ಲ ಹೋಗ್ತದೆ. ಟೂರ್ ಹೋಗ್ಬೇಕಾದ್ರೆ ಮಾಡಿ ತಗೊಂಡು ಹೋಗಕ್ಕಾಗಲ್ಲ. ತಗೊಂಡು ಹೋಗ್ಬೋದು, ಬಟ್ ಇಟ್ ಶುಡ್ ಬಿ ಕನ್ಸ್ಯೂಮ್ಡ್ ಅಟ್ ದ ಮೋಸ್ಟ್ ಬೈ ಒನ್ ಅವರ್ ಅಷ್ಟೇ. ಅಂಡ್ ಇಟ್ ಶುಡ್ ಬಿ ಹಾಟ್. ಈ ಹಾಟ್ ಬಾಕ್ಸ್ ಅಲ್ಲಿ ಹೌದು, ಹಾಟ್ ಇದ್ರೆ ಮಾತ್ರ ಕ್ರಂಚಿ. ಹೌದು ಅಲ್ಲ, ಅದು ತುಂಬಾ ಟೈಮ್ ಫ್ರೈ ಆದ ನಂತರ ಕ್ರಂಚಿನೆಸ್ ಹೋಗ್ಬಿಡುತ್ತೆ. ಅದಕ್ಕೆ ಇವಾಗ ನಾವು ಹೀಗೆ ಹಾಕಿಬಿಟ್ಟು ಬರೀ ಸ್ಟರ್ ಮಾಡಿ. ಇಟ್ ಇಸ್ ಕಾಲ್ಡ್ ಸ್ಟರ್ ಫ್ರೈ. ಸ್ಟರ್ ಫ್ರೈ, ಓಕೆ. ಯು ಜಸ್ಟ್ ಹ್ಯಾವ್ ಟು ಸ್ಟರ್ ಇಟ್. ಓಕೆ. ಸೊ ಎಷ್ಟು ಹೊತ್ತು ಮಾಡ್ತಾ ಇರಬೇಕು ಸ್ಟರ್? ಎಷ್ಟು ಹೊತ್ತು ಮಾಡ್ತಾ ಇರಬೇಕು? ಒಂದು 3 ಮಿನಿಟ್ಸ್ ಸಾಕು ಅಷ್ಟೇ. ಸಾಕು, ಅಂದರೆ ಫುಲ್ ಕುಕ್ ಆಗಬೇಕಂತಿಲ್ಲ ಸ್ವಲ್ಪ. ಹೌದು, ಸ್ವಲ್ಪ ರಾ ಇರಬೇಕು. ಹಾಂ, ಅದು ಕ್ರಂಚಿನೆಸ್ ರಿಟೈನ್ ಆಗಬೇಕಾದ್ರೆ. ಓಕೆ, ಇಟ್ ಹ್ಯಾಸ್ ಟು ಬಿ ಅ ಲಿಟಲ್ ರಾ. ತುಂಬ ಒಳ್ಳೆ ಸ್ನ್ಯಾಕ್ ಜಾಸ್ತಿ. ಇಂಥ ಹೊಸ ಹೊಸ ಯಾವ್ದು ಬೇರೆ ಯಾವ್ದು ಮಾಡ್ತೀವಿ? ಮೋಸ್ಟ್ಲಿ ಇಂಥದ್ದೇ ಮಾಡೋದು. ವೇರ್ ಐ ಕ್ಯಾನ್ ಯೂಸ್ ಮಿನಿಮಮ್ ಆಯಿಲ್. ಮಿನಿಮಮ್ ಆಯಿಲ್, ಹಾಂ. ಯಾ, ಡಯಟ್ ಡಯಟ್ ಅಂದರೆ ಹೌದು. ಇವಾಗ ಕೆಲವರಿಗೆ ವೆಜಿಟೇಬಲ್ಸ್ ಅಂದರೆ ಆಗೋದಿಲ್ಲ. ಹಾಂ, ಎವ್ರಿಬಡಿ ವಾಂಟ್ಸ್ ಟು ಈಟ್ ಫಿಶ್ ಮೀಟ್. ಸೊ ವೆಜಿಟೇಬಲ್ ಅಂಶ ಕಮ್ಮಿ ಆಗುತ್ತೆ. ಸೊ ಐ ಥಿಂಕ್ ವೆಜಿಟೇಬಲ್ಸ್ ಆರ್ ಮೋರ್ ಬೆನಿಫಿಷಿಯಲ್. ಹೌದು. ಈ ಥರ ಸ್ಟರ್ ಮಾಡ್ತಾ ಇರಬೇಕು ಸೊ ದ್ಯಾಟ್ ದ ಹೀಟ್ ಈಸ್ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್. ಮತ್ತು ನಿಮಗೆ ಬೇಕಿದ್ರೆ ಯು ಕ್ಯಾನ್ ಈವನ್ ಸ್ಟಿಲ್ ಫ್ರೈಡ್. ಹಾಂ, ಅಂದರೆ ಕೆಲವರಿಗೆ ಯಾರು ಆನೆಸ್ ಎಲ್ಲ ಇಷ್ಟ ಆಗೋದಿಲ್ಲ, ತುಂಬ ಫ್ರೈ ಮಾಡಿ ಇನ್ನೂ ಸ್ವಲ್ಪ ಫ್ರೈ ಮಾಡ್ಬೋದು ಬೇಕೆಂದಿಲ್ಲ. ಅವ್ರ ಸೇಮ್ ಪ್ರಕಾರ ಸ್ಟೀಮ್ ಸಹ ಮಾಡ್ಬೋದು. ಸ್ಟೀಮ್ ಕೂಡ ಮಾಡ್ಬೋದು. ಹೀಗೆ ಅದು ಮಸಾಲಾ ಮಿಕ್ಸ್ಚರ್ ಎಲ್ಲ ಮಾಡಿ ಸೇಮ್ ವೇ ರ್ಯಾಪ್ ಇಟ್ ಇನ್ ಬನಾನಾ ಲೀಫ್. ಓಕೆ. ಮತ್ತೆ ಆ ಸ್ಟೀಮರಲ್ಲಿ ಇಟ್ಟರೆ. ಓಕೆ, ಅವಾಗ ಸಹ ಅದು ಲೋ ಫ್ಲೇಮಲ್ಲಿ ಇಡಬೇಕಾ? ಹಾಂ, ಲೋ ಫ್ಲೇಮಲ್ಲಿ ಇಟ್ಟರೆ ಒಳ್ಳೆ. ಸ್ಟೀಮ್ ಮಾಡಬೇಕು ಯಾವಾಗಲೂ ಲೋ ಫ್ಲೇಮಲ್ಲಿ. ಇವಾಗ ರೆಡಿ ಆಗ್ತಾ ಬಂತು. ಸೊ ಇವಾಗ ಇದು ಫ್ರೈ ಆಗಿ ಆಗಿದೆ ಆಗಿದೆಯಲ್ಲ. ಸೊ ಸರ್ವ್ ಮಾಡ್ಬೋದಲ್ಲ? ಸರ್ವ್ ಮಾಡ್ಬೋದು.
ವೆಜಿಟೇಬಲ್ ಮಸಾಲಾ ಸ್ಟರ್ ಫ್ರೈ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೋಡಿದ್ರಲ್ಲ ವೀಕ್ಷಕರೇ, ವೆಜಿಟೇಬಲ್ ಮಸಾಲಾ ಸ್ಟರ್ ಫ್ರೈ, ವೆಜಿಟೇಬಲ್ಸ್ ತಿಂದಷ್ಟು ಒಳ್ಳೆಯದು. ಈ ಟೈಪ್ ಮಾಡಿದರೆ ಇನ್ನೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಇದನ್ನು ಮಾಡೋ ವಿಧಾನವನ್ನು ನೀವು ಒಂದ್ಸಲ ನೋಡ್ಕೊಂಡು ಬನ್ನಿ. ಮಸಾಲಾ ಸ್ಟರ್ ಫ್ರೈಡ್ ವೆಜಿಟೇಬಲ್ಸ್ ತಯಾರಿಸುವ ವಿಧಾನ. ಮೊದಲಿಗೆ ಅರುಣಾ ಜೀರಿಗೆ ಪುಡಿ, ಅರುಣಾ ಮೆಣಸಿನ ಪುಡಿ, ನಿಂಬೆ ರಸ, ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿ ಕ್ಯಾಬೇಜ್, ಕಾಲಿಫ್ಲವರ್, ಕ್ಯಾರೆಟ್ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿಕೊಂಡು ಮಸಾಲೆಯಲ್ಲಿ ಕಲಸಿದ ತರಕಾರಿಯನ್ನು ಅರ್ಧ ಬೇಯುವವರೆಗೂ ಹುರಿದರೆ ಮಸಾಲಾ ಸ್ಟರ್ ಫ್ರೈಡ್ ವೆಜಿಟೇಬಲ್ಸ್ ರೆಡಿ ಟು ಸರ್ವ್. ಸೊ ಮ್ಯಾಮ್, ಟೇಸ್ಟ್ ಮಾಡುವಾ? ಯಾ, ಓಕೆ ಓಕೆ. ಸೊ ನೀವು ಇದು ಸರ್ವ್ ಮಾಡಿ, ನಾನು ಸರ್ವ್ ಮಾಡ್ತೀನಿ. ಓಕೆ. ಇದು ಲೆಮನ್ ಜೊತೆ ಕೂಡ ತಿನ್ಬೋದಾ? ಲೆಮನ್ ಹಾಕಿ ಸ್ಪ್ರಿಂಕಲ್ ಮಾಡಿ ಲೆಮನ್. ಓಕೆ, ಫುಲ್ ವೆಜಿಟೇಬಲ್ಸ್. ತುಂಬಾ ಒಳ್ಳೇದಲ್ಲ ಮಕ್ಕಳಿಗೆಲ್ಲ? ಹೌದು. ಟೇಸ್ಟ್ ಮಾಡಿ ಮ್ಯಾಮ್. ಲೆಮನ್ ಬೇಕಾ? ಹಾಕೊಡಿ. ಓಕೆ, ಫಿಲ್ಲಿಂಗ್ ಎಲ್ಲ ಮಾಡಿದ್ದಾರೆ ಒಳಗಡೆ. ಹೌದು. ಟೇಸ್ಟ್ ಯಾವುದು ನೋಡಿ, ಟೇಸ್ಟ್ ಮಾಡಿ. ತುಂಬ ಒಳ್ಳೆ ಟೇಸ್ಟ್ ಬರ್ತಿದೆ. ನಮ್ಮ ಫಸ್ಟ್ ಟೈಮ್ ತಿಂತಿರೋದು, ತುಂಬ ಒಳ್ಳೆಯದೆ ಒಳಗಡೆದೆಲ್ಲ, ಫಿಲ್ಲಿಂಗ್ ಎಲ್ಲ ತುಂಬ ಒಳ್ಳೆಯದೆ, ಮತ್ತು ಫ್ರೈ ಕೂಡ ಒಳ್ಳೆ ಆಗಿದೆ, ಕರೆಕ್ಟ್ ಆಗಿದೆ. ಸೊ ಕ್ಲೀನ್ ಮ್ಯಾಮ್. ಇದು ಕೂಡ ತುಂಬ ಚೆನ್ನಾಗಿದೆ, ಆ ಕ್ರಂಚಿ ಟೇಸ್ಟ್ ಬರ್ತದೆ. ಮಕ್ಕಳು ಇನ್ಮೇಲೆ ಇದು ಮಾಡಿಕೊಟ್ರೆ ವೆಜಿಟೇಬಲ್ಸ್ ಎಲ್ಲ ಕರೆಕ್ಟ್ ತಿಂತಾರೆ ಅನಿಸುತ್ತೆ. ಸೊ ಎಲ್ಲ ವೆಜಿಟೇಬಲ್ಸ್ ತಿಂತಾರೆ ಹೀಗೆ ಮಾಡಿದರೆ. ಎಲ್ಲ ಹಾಕ್ಬೋದಲ್ಲ ಇದಕ್ಕೆ, ಎಲ್ಲ ಹಾಕಿ. ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಮ್ಯಾಮ್ ನಿಮ್ಮ ಕಿಚನ್ಗೆ ಬಂದು? ಖುಷಿ ಆಯಿತು ತುಂಬ. ಸೊ ಥ್ಯಾಂಕ್ಸ್ ಫಾರ್ ಕಮಿಂಗ್ ಮ್ಯಾಮ್. ಹೀಗೆ ಬರ್ತಾ ಇರಿ, ಹೊಸ ಹೊಸ ಇನೋವೇಷನ್ ಮಾಡ್ತಾ. ಸೊ ನೀವು ಬಂದು ನಮಗೆ ಎರಡು ಹೊಸದಾದ ಡಿಶ್ ಹೇಳ್ಕೊಟ್ಟಿದ್ದಕ್ಕೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಥ್ಯಾಂಕ್ ಯು, ಹಾಗೂ ಅರುಣಾ ಮಸಾಲಾ ಕಡೆಯಿಂದ ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೋಡಿದಲ್ಲ ವೀಕ್ಷಕರೇ, ಲವಿನ್ ಅವ್ರು ಬಂದು ಎರಡು ಹೊಸದಾದ ಡಿಶ್ ಹೇಳ್ಕೊಟ್ರು. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ. ಸೊ ತಿನ್ನದಂತ ನಿಲ್ಸೋಕ್ಕಾಗ್ತಿಲ್ಲ, ಆದರೆ ಇವತ್ತಿನ ಸಂಚಿಕೆ ಮುಗಿಸುವಂಥ ಸಮಯ ಆಗಿದೆ. ಮತ್ತೆ ಭೇಟಿಯಾಗ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಅರುಣ ಮಸಾಲಾ. ಅಜ್ಜಿ ಏನ್ ತಿಂತಾ ಇದ್ದೀರಾ? ಇದು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಇಂದ ಮಾಡಿದ್ದು, ತುಂಬಾ ಒಳ್ಳೇದು. ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್.